ನಮಸ್ಕಾರ, ವೆಲ್ಕಮ್ ಟು ಚಾಣಕ್ಯ ಮಲ್ಟಿ ಟ್ಯಾಲೆಂಟ್ ಅಕಾಡೆಮಿ, ವೆಲ್ಕಮ್ ಟು ನವೋದಯ ಎಂಟ್ರೆನ್ಸ್ ಕೋಚಿಂಗ್. ಇವತ್ತು ನಾನು ನವೋದಯಲ್ಲಿ ಕ್ವಶನ್ ಪೇಪರ್ ಬರುವಂತಹ 2017 ಬರುವಂತಹ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ತೋರಿಸ್ತೀನಿ. ಪ್ರಾಬ್ಲಮ್ ಹೀಗಿದೆ: ಇನ್ ಅನ್ ಎಕ್ಸಾಮಿನೇಷನ್ ರಮೇಶ್ ಸ್ಕೋರ್ಡ್ 15 marks ಮೋರ್ ದನ್ ಗುರುದಾಸ್, ವೆರಾಸ್ ಲೀಲಾ ಸ್ಕೋರ್ಡ್ 7 marks ಲೆಸ್ ದನ್ ಗುರುದಾಸ್ ಇನ್ ದ ಸೇಮ್ ಎಕ್ಸಾಮಿನೇಷನ್. ಇಫ್ ದೇರ್ ಟೋಟಲ್ ಸ್ಕೋರ್ ಇಸ್ 83, ಫೈಂಡ್ ದ ಮಾರ್ಕ್ಸ್ ಸ್ಕೋರ್ಡ್ ಬೈ ಗುರುದಾಸ್ ಅಂತ ಇದೆ ಕ್ವಶನ್. ಸೊ ನಮ್ಗೀಗ ಗುರುದಾಸ್ ಮಾರ್ಕ್ಸ್ ಗೊತ್ತಿಲ್ಲ, ಅದಕ್ಕೆ ಗುರುದಾಸ್ ಮಾರ್ಕ್ಸ್ ಎಕ್ಸ್ ಅಂತ ಇಟ್ಕೊಳ್ಳೋಣ. ನೆಕ್ಸ್ಟ್, ರಮೇಶ್ ಸ್ಕೋರ್ಡ್ ಮೋರ್ ದನ್ 15 ಅಂತ ಹೇಳಿರೋದ್ರಿಂದ ರಮೇಶ್ ಮಾರ್ಕ್ಸ್ ಎಕ್ಸ್ ಪ್ಲಸ್ 15 ಅಂತ ಇಟ್ಕೊಳ್ಳೋಣ. ನೆಕ್ಸ್ಟ್, ಲೀಲಾ, ವೆರಾಸ್ ಲೀಲಾ ಸ್ಕೋರ್ಡ್ 7 marks ಲೆಸ್ ದನ್ ಗುರುದಾಸ್ ಅಂತ ಹೇಳಿರೋದ್ರಿಂದ ಲೀಲಾ ಮಾರ್ಕ್ಸ್ ನ ಎಕ್ಸ್ ಮೈನಸ್ 7 ಅಂತ ಮಾಡ್ಕೊಳ್ಳೋಣ. ಸೊ ಈಗ ಇದನ್ನೆಲ್ಲ ನೀವು ಬರ್ಕೋಬೇಕು. ತೋರಿಸ್ತೀನಿ, ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ 15 ಪ್ಲಸ್ ಎಕ್ಸ್ ಮೈನಸ್ 7 ಈಸ್ ಈಕ್ವಲ್ ಟು ಟೋಟಲ್ ಮಾರ್ಕ್ಸ್ ಬಂದು 83. ಸೊ ಇದು ಯಾವ ಥರ ಸಾಲ್ವ್ ಮಾಡೋದಂದ್ರೆ, ಫಸ್ಟು ಎಕ್ಸ್ ಎಕ್ಸ್ ಎಕ್ಸ್ನೆಲ್ಲ ಕೌಂಟ್ ಮಾಡ್ಕೊಳ್ಳಿ, 1 2 3. ಸೊ 3x ಇದೆ, 3x ಪ್ಲಸ್ 15 ಮೈನಸ್ 7 ಈಸ್ ಈಕ್ವಲ್ ಟು 83. ಸೊ ಈಗ 3x ಪ್ಲಸ್ ಇವೆರಡು ಸಾಲ್ವ್ ಮಾಡ್ಕೊಬಿಡಿ, 15 ಮೈನಸ್ 7 ಬಂದು ಎಷ್ಟು ಬರುತ್ತೆ, 8 ಈಸ್ ಈಕ್ವಲ್ ಟು 83. ಸೊ ಈಗ 3x ಈಸ್ ಈಕ್ವಲ್ ಟು ಈ ಪ್ಲಸ್ ಈ ಕಡೆಗೆ ಬರುತ್ತೆ, ಮೈನಸ್ ಆಗುತ್ತೆ, 83 ಮೈನಸ್ 8 ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 3x ಇಸ್ ಈಕ್ವಲ್ ಟು 83 ಮೈನಸ್ 8 ಅಂದರೆ ಎಷ್ಟು ಬರುತ್ತೆ. ಸೊ ನೀವು ಅದನ್ನ ನೋಡಿ ಸಾಲ್ವ್ ಮಾಡ್ಕೋಬೇಕು, 83 ಮೈನಸ್ 8ನ ನೀವು ಸಪ್ರಾಕ್ಟ್ ಮಾಡಬೇಕು, ಆಗ ಎಷ್ಟು ಬರುತ್ತೆ ನಮಗೆ, 75 ಬರುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 75/3, 3 2s ಈ ಕಡೆ ಒಂದು ಕ್ಯಾರಿ ಆಗುತ್ತೆ, ಸೊ 3 5s ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 25. ಗುರುದಾಸ್ದು ಮಾರ್ಕ್ಸ್ ಇಷ್ಟು 25. ಸೊ ಲಾಸ್ಟಲ್ಲಿ ಗುರುದಾಸ್ ಒಬ್ಟೇನ್ಡ್ ಮಾರ್ಕ್ಸ್ ಇಸ್ 25. ಥ್ಯಾಂಕ್ ಯು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.